ನಮಸ್ಕಾರ ಅಹೋರಾತ್ರ. ನಾನು ನನ್ನ ಕೆಲಸದ ಒತ್ತಡಗಳ ನಡುವೆ ಸಿಂಗಾಪುರ್ನಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ, ಒಂಥರ ಯಾಂತ್ರಿಕ ಬದುಕು, ಅದರ ನಡುವೆನೂ ಕೂಡ ನನಗೆ ಸಮಯ ಸಿಕ್ಕಾಗಲೆಲ್ಲ ನಾನು ನಿಮ್ಮ ವಿಡಿಯೋಸ್ ಮತ್ತು ಆಡಿಯೋಸ್ ಎಲ್ಲ ಕೇಳ್ತಾ ಇರ್ತೀನಿ. ನನಗೆ ಅವರೇ ಇವರೇ ಹಾಗೆ ಹೀಗೆ ಅಂತ ನಿಮಗೆ ಗೌರವ ಕೊಟ್ಟು ಮಾತಾಡೋದ್ರ ಬದಲು ಒಬ್ಬ ಒಡನಾಡಿಯಾಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ಸ್ನೇಹಿತನಾಗಿ ನಿಮ್ಮನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೇನೆ. ಅದರಲ್ಲಿ ನನಗೆ ತುಂಬ ಪ್ರಭಾವ ಬೀರಿದ್ದು ಈ ನಡುವೆ ಒಂದು ಅಂಧ ಹೆಣ್ಣು ಮಗಳ ಜೊತೆ ನೀವು ಮಾತಾಡಿದ್ದ ಒಂದು ಸಂಭಾಷಣೆ. ಬಹುಶಃ ನಾನು ಅದರೊಳಗಡೆ ಒಬ್ಬ ಸಹೋದರನನ್ನು ಕಂಡೆ, ಆ ಮಾತಿನ ಒಂದು ಪ್ರೀತಿಯ ಒಂದು ಬಂಧದಲ್ಲಿ ಒಬ್ಬ ತಂದೆಯ ಸ್ಥಾನವನ್ನು ನಾನು ನೋಡಿದೆ. ಆ ಒಂದು ಸಂಭಾಷಣೆಯ ಒಳಗಡೆ ಎಲ್ಲ ಭಾವಗಳು ಕೂಡ ತುಂಬಿತ್ತು. ಆ ಹೆಣ್ಣುಮಗಳು ನಿಜವಾಗಲೂ ಕೂಡ ಒಂದು ಬದುಕನ್ನು, ನಿಮ್ಮ ಒಂದು ಕೆಲವೇ ನಿಮಿಷಗಳಲ್ಲಿ ಆಡಿದ ಸಂಭಾಷಣೆಯಲ್ಲಿ ಒಂದು ಬದುಕನ್ನೇ ಕಟ್ಟಿಕೊಳ್ಳುವಂತಹ ಒಂದು ಅದ್ಭುತವಾದ ಸಂದೇಶವನ್ನು ನೀವು ಕೊಟ್ಟ್ರಿ. ನೋಡಿ, ಸಹೋದರತ್ವಕ್ಕೆ, ಆ ಬಂಧುತ್ವಕ್ಕೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಶತಶತಮಾನಗಳಿಂದ ನಮ್ಮ ಹೆಣ್ಣುಮಕ್ಕಳು ಆ ಒಂದು ಅಣ್ಣ ತಮ್ಮಂದಿರ ಬಗ್ಗೆ, ಸಹೋದರತ್ವದ ಬಗ್ಗೆ ಒಂದು ಅದ್ಭುತವಾದ ಮಾತುಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ನಮ್ಮ ಜನಪದದಲ್ಲಿ ಒಂದು ಮಾತಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ನನ್ನ ಅಣ್ಣ ಬಂದರೆ ಹೇಗಿರ್ತಾನೆ, ನನ್ನ ತಮ್ಮ ಬಂದರೆ ಹೇಗಿರುತ್ತೆ ಅಂತ ಒಬ್ಬಳು ಹೆಣ್ಮಗಳು ಜನಪದದ ಒಂದು ತ್ರಿಪದಿಯಲ್ಲಿ ಹೇಳ್ತಾಳಲ್ಲ, ಸರದಾರ ಬರುವಾಗ ಸುರಿದ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ. ಎಂಥ ಅದ್ಭುತವಾದ ಮಾತು ಇದೆಲ್ಲ. ನಿಮ್ಮ ಮಾತುಗಳನ್ನು ಕೇಳಿದಾಗ ನೆನಪು ಬರ್ತದೆ ನನಗೆ. ಆ ಒಂದು ನಿಮ್ಮ ಅಂಧ ಹೆಣ್ಣುಮಗಳ ಜೊತೆ ಮಾಡಿದ ಸಂಭಾಷಣೆ ನನ್ನ ಮನಸ್ಸನ್ನು ಎಲ್ಲೋ ಒಂದು ಕಡೆ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತು. ಹೃದಯ ತುಂಬಿ ಬಂತು, ಕಣ್ಣಲ್ಲಿ ಗೊತ್ತಿಲ್ಲದಂಗೆ ನೀರು ತುಂಬಿಕೊಳ್ತು. ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಹೀಗೆ ಮುಂದುವರಿಯಲಿ. ನಮಸ್ಕಾರ, ಥ್ಯಾಂಕ್ ಯು.